ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೋಕ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಹಣವನ್ನು ಪಡ್ಕೋಬೇಕಂದ್ರೆ ಏನು ಮಾಡಬೇಕು ಎಲ್ಲ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಗೆಳೆಯರಿ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ರೈತ ಸಮುದಾಯಕ್ಕೆ ಹಲವಾರು ಯೋಜನೆಗಳನ್ನು ನೀಡುತ್ತಾ ಬಂದಿದೆ ಗೆಳೆಯರಿ ರೈತರು ಬೆಳೆಯುತ್ತಿರುವ ಬೆಳೆ ಬೆಳೆ ಸಾಲವನ್ನು ನೀಡುವುದಷ್ಟಲ್ಲದೆ ಆ ಒಂದು ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲೂ ಕೂಡ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಖರೀದಿ ಕೂಡ ಮಾಡುತ್ತೆ ಗೆಳೆಯರಿ ನಮ್ಮ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಹಲವಾರು ಒಂದು ಬೆಂಬಲ ಬೆಲೆಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಸ್ವಲ್ಪ ಹಣವನ್ನು ಅಂದರೆ ಬೆಲೆ ಒಂದು ಏರಿಕೆಯನ್ನು ಮಾಡಿ ಅದನ್ನು ಖರೀದಿ ಕೂಡ ಮಾಡುತ್ತೆ ಫ್ರೆಂಡ್ಸ್ ಇದರಿಂದ ರೈತರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಅಧಿಕ ಹಣ ಕೂಡ ಸಿಗ್ತಾ ಇದೆ ಗೆಳೆಯರಿ ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಲಾಭ ಪಡೆದುಕೊಂಡಿದ್ದರೆ ಕಮೆಂಟ್ ಅಲ್ಲಿ ನಮಗೆ ಒಂದು ಕಮೆಂಟ್ ಮಾಡಬಹುದು ಇದೇ ಕುರಿತು ಉತ್ತರ ಕರ್ನಾಟಕದ ಹಲವಾರು ರೈತರಿಗೆ ರಾಜ್ಯ ಸರ್ಕಾರದಿಂದ ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಫ್ರೆಂಡ್ಸ್ ಹಲವಾರು ಜನ ಇದುವರೆಗೂ ಫಸಲ್ ಬಿಮಾ ಯೋಜನೆಗೆ ನೋಂದಣಿಯನ್ನ ಮಾಡಿಕೊಂಡಿಲ್ಲ ಎನ್ನುವ ಮಾಹಿತಿಯನ್ನ ಹಲವಾರು ಉತ್ತರ ಕರ್ನಾಟಕ ಭಾಗದ ಕೃಷಿ ಅಧಿಕಾರಿಗಳಿಂದ ಮಾಹಿತಿ ಬರ್ತಾ ಇದೆ ಇದೇ ಕುರಿತು ಬಿಜಾಪುರ್ ಧಾರವಾಡ ಆಗಿರಬಹುದು ಗದಗ ಹುಬ್ಬಳ್ಳಿ ಅಂತ ಸೇರಿದಂತೆ ಹಲವಾರು ಲಕ್ಷ ಜನ ರೈತರು ತಮ್ಮ ಒಂದು ಕೃಷಿ ಭೂಮಿಯಲ್ಲಿ ನಿರತರಾಗಿದ್ದಾರೆ ಇದರಲ್ಲಿ ಸುಮಾರು ಕೇವಲ ಎಂಬತ್ತು ಸಾವಿರ ರೈತರು ಮಾತ್ರ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯ ಲಾಭವನ್ನ ಮಾತ್ರ ಪಡೆದುಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇನ್ನು ಸರಿ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ರೈತರು ಈ ಒಂದು ಫಸಲ್ ಬಿಮಾ ಯೋಜನೆಗೆ ತಮ್ಮ ಒಂದು ಹೆಸರನ್ನ ನೋಂದಣಿ ಮಾಡಿಕೊಂಡಿಲ್ಲ ಹಾಗಾಗಿ ಶೀಘ್ರವೇ ರೈತರು ನಮ್ಮ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರುವ ಯಾವುದೇ ಒಂದು ಯೋಜನೆಯಲ್ಲಿ ಒಂದು ಲಾಭವನ್ನ ಪಡ್ಕೋಬೇಕಂದ್ರೆ ಹಣವನ್ನ ಪಡ್ಕೋಬೇಕಂದ್ರೆ ಕಿಸಾನ್ ಸಮ್ಮಾನ್ ಅಷ್ಟೇ ಅಲ್ಲದೆ ಈ ಒಂದು ಫಸಲ್ ಬಿಮಾ ಯೋಜನೆಗೂ ಕೂಡ ಎಲ್ಲ ರೈತರು ಅಗತ್ಯವಾಗಿ ತಮ್ಮ ಒಂದು ಹೆಸರನ್ನ ನೋಂದಣಿ ಮಾಡಿಕೊಳ್ಳಬೇಕೆಂದು ಉತ್ತರ ಕರ್ನಾಟಕ ಭಾಗದ ಕೃಷಿ ಅಧಿಕಾರಿಗಳು ಇವಾಗ ತಿಳಿಸಿದ್ದಾರೆ ಫ್ರೆಂಡ್ಸ್ ಹಲವಾರು ಜನ ರೈತರು ಹತ್ತು ಹಲವು ಕಾರಣಗಳಿಂದ ಈ ಒಂದು ವಿಮೆ ಸೌಲಭ್ಯ ಪಡೆದುಕೊಂಡಿಲ್ಲ ಇದೇ ರೀತಿ ಈ ಒಂದು ಬೆಳೆ ವಿಮೆಯ ಮೊತ್ತ ಹೆಚ್ಚೇನೂ ಇರುವುದಿಲ್ಲ ವಿಮೆ ಮೊತ್ತದಲ್ಲಿ ರೈತರು ಕೇವಲ ಶೇಕಡ ಎರಡರಷ್ಟು ಮಾತ್ರ ಪಾವತಿಸಬೇಕಿದೆ ಉಳಿಕೆ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ಈ ಬಾರಿ ಭರಿಸಲಿದೆ ಫ್ರೆಂಡ್ಸ್ ಹೀಗಾಗಿ ಇದು ರೈತರಿಗೆ ಹೊರೆ ಆಗುವುದಿಲ್ಲ ಎನ್ನುವ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ರೈತರಿಗೆ ನೆರವಾಗುವುದು ಆದರೆ ರೈತರ ವಿಮೆ ಬಗ್ಗೆ ಹೆಚ್ಚಿನ ಒಂದು ನಿರಾಸಕ್ತಿಯನ್ನು ವಹಿಸಿದ್ದಾರೆ ಎನ್ನುವ ಮಾಹಿತಿಯನ್ನು ತಿಳಿಸಿದ್ದಾರೆ ಫ್ರೆಂಡ್ಸ್ ಈ ಒಂದು ಬೆಳೆ ವಿಮೆ ಪಾವತಿಸಿದರೆ ಮಾತ್ರ ಪರಿಹಾರದ ಮೊತ್ತಕ್ಕೆ ಇವಾಗ ರೈತರು ತಮ್ಮ ಹೆಸರನ್ನು ನೋಂದಣಿ ಮಾಡಿಸಿದರೆ ಮಾತ್ರ ಸರ್ಕಾರದ ಎಲ್ಲ ಯೋಜನೆಗಳಲ್ಲಿ ಅರ್ಹರಾಗಿರ್ತಾರೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ತುಂಬಾ ಮುಖ್ಯವಾಗಿದೆ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ನೀವು ಕೂಡ ಈ ಒಂದು ಯೋಜನೆಗೆ ಹೆಸರನ್ನು ಎದುರಿಗೂ ನೋಂದಣಿ ಮಾಡಿದರೆ ನಮಗೆ ನೋ ಎನ್ನುವ ಮೂಲಕ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನೀವು ಕ್ಲಿಕ್ ಮಾಡಿದರೆ ಮನೆಯಲ್ಲಿ ಕುಳಿತು ಬಿಸ್ನೆಸ್ ಕೂಡ ಮಾಡ್ಬೋದು ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ ಯಾವ ರೀತಿಯಾಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈ ಒಂದು ಮಾಹಿತಿಯನ್ನು ನೋಡಬೇಕಂದ್ರೆ ಈಗಲೇ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್